ಸೊ ಕೆಪಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಕುರಿತು ಈಗ ಭಾರಿ ಚರ್ಚೆ ನಡೀತಾ ಇದೆ. ಶಿವಕುಮಾರ್ ಅವರಿಗೆ ಎರಡು ದೊಡ್ಡ ಹುದ್ದೆ ಇದ್ದಾವೆ. ಸೊ ಹಾಗಾಗಿ ಈಗ ಒಂದು ಎರಡು ನಿಭಾಯಿಸೋದು ಬಹಳ ಕಷ್ಟ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಅವರಿದ್ದಂಥ ಸಂದರ್ಭದಲ್ಲಿ ನಿಮ್ಗೆ ಹೋಮ್ ಮಿನಿಸ್ಟರ್ ಬೇಕಾ ಇಲ್ಲ ಅಧ್ಯಕ್ಷ ಸ್ಥಾನ ಬೇಕಾ ಅಂತ ಕೇಳಿದ್ರಂತೆ. ಸೊ ಹಾಗಾಗಿ ಅವ್ರು ಹೋಮ್ ಮಿನಿಸ್ಟರ್ ಇಟ್ಕೊಂಡ್ರು, ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಟ್ರು. ಈಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಯಾವುದು ಕೊಡ್ತಾರೆ? ಕೆ ಪಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರಿಯೋಕೆ ಹೇಳ್ತಾರೆ ಅಥವಾ ಆ ಕಡೆಗೆ ಹುದ್ದೆಯನ್ನು ಬಿಟ್ಕೊಡೋಕೆ ಹೇಳ್ತಾರೆ? ಯಾವುದಾದ್ರೂ ಒಂದಿರಬೇಕಲ್ಲ. ಸೊ ಹಾಗಾಗಿ ಈಗ ಕೆ ಪಿ ಸಿ ಅಧ್ಯಕ್ಷ ಸ್ಥಾನದ ವಿಚಾರದಲ್ಲಿ ಭಾರಿ ಚರ್ಚೆ ನಡೀತಾ ಇದೆ. ನಾನು 2010 ನನ್ನನ್ನು ಅಧ್ಯಕ್ಷನ್ ಮಾಡಿದರು, ನನಗೇ ಗೊತ್ತಿರಲಿಲ್ಲ, ನಾನೇನು ಲಾಬಿನೂ ಮಾಡಲಿಲ್ಲ ಅಥವಾ ನಾನು ಹೋಗಿ ಕೇಳಿರಲಿಲ್ಲ. ಅವರೇ ತೀರ್ಮಾನ ಮಾಡಿದರು. ಸೋನಿಯಾ ಗಾಂಧಿಯವರು ಆ ಸಂದರ್ಭದಲ್ಲಿ ಅಧ್ಯಕ್ಷರಿದ್ದರು, ಅವರೇ ತೀರ್ಮಾನ ಮಾಡಿದರು, ನನಗೆ ಜವಾಬ್ದಾರಿ ಕೊಟ್ಟು ಕೊಟ್ಟರು. ಹಾಗೆ ಅವೆಲ್ಲ ತೀರ್ಮಾನ ಮಾಡ್ತಾರೆ. ಇಲ್ಲ, ಅದು ಅವರು ತೀರ್ಮಾನ ಮಾಡ್ತಾರೆ. ಅವರು ಅವ್ರಿಗೆ ಗೊತ್ತಿದೆಯಲ್ಲ, ಇಡೀ ದೇಶದಲ್ಲಿ 138 ಪಕ್ಷ ನಡೆಸಿರೋರು, ಅವರಿಗೇನು ಹೊಸ್ತೇನಲ್ಲ. ಅದರಿಂದ ಅದು ಇಂಥ ಅಧ್ಯಕ್ಷರುಗಳು ಬದಲಾವಣೆ ಮಾಡೋದು, ಇಂಥ ಮುಖ್ಯಮಂತ್ರಿಗಳು ಮಾಡೋದು, ಅದು ಎಷ್ಟು ಜನ ಮಾಡಿದಾರೋ ಏನೋ ನಿಮಗೆ ಗೊತ್ತಲ್ಲ. ಅದರಿಂದ ಅದೆಲ್ಲ ಏನು ತೊಂದರೆ ಇಲ್ಲ, ಗೊತ್ತಿಲ್ಲ. ನಾವು ಅಲ್ಲಿ ಯಾರೂ ಕೂಡ ನಾವು ಅದ್ರ ಬಗ್ಗೆ ಪ್ರಸ್ತಾಪನೂ ಮಾಡಲಿಲ್ಲ ಮಲ್ಲಿಕಾರ್ಜುನ. ಈಗ ಅಲ್ಲಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ, ಅದೆಲ್ಲವೂ ಕೂಡ ಅವ್ರಿಗೆ ಗೊತ್ತಿದೆ, ಹೈಕಮಾಂಡ್ ಈ ವಿಚಾರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ. ಸೊ ಎರಡು ಇಲಾಖೆಗಳ ಜೊತೆಗೆ ಒಂದು ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸೋದು ಕೂಡ ಕಷ್ಟ ಅಂತೇಳಿ ನಿನ್ನೆ ಸಿದ್ದರಾಮಯ್ಯವರು ಕೂಡ ಹೈಕಮಾಂಡ್ ಅವ್ರನ್ನ ಭೇಟಿಯಾದಾಗ ಅದೇ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ.